ದೇಶದಲ್ಲಿ ಕೋವಿಡ್ 19 ಸಮಸ್ಯೆ ಇರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತರಿ ಮನ್ರೇಗಾ ಯೋಜನೆಗೆ 60,000 ಕೋಟಿ ರೂಪಾಯಿ ನಿಗದಿ ಮಾಡಿದ್ದು ಇದೀಗ ಹೆಚ್ಚುವರಿಯಾಗಿ 40,000 ಕೋಟಿ ರೂಪಾಯಿ ನೀಡಿದೆ ಒಟ್ಟಾರೆ ಮನ್ರೇಗಾ ಯೋಜನೆಗೆ 1 ಲಕ್ಷ ಕೋಟಿ ಮೀಸಲಿಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವ ಕೆಸಿಶ್ವರಪ್ಪ ಹೇಳಿದ್ದಾರೆ ಬೆಂಗಳೂರು ದೂರದರ್ಶನ ಕೇಂದ್ರದ ಆವರಣದಲ್ಲಿ ವಿಶೇಷ ಸಂದರ್ಶನ ನೀಡಿದ ಅವರು ಮನ್ರೇಗಾ ಅಡಿ ಈ ಮುಂಚೆ 100 ದಿನಗಳಿದ್ದ ಮಾನವ ದಿನಗಳು 150 ದಿನಕ್ಕೆ ಏರಿಕೆಯಾಗಿದೆ ಇದರಿಂದ ರಾಜ್ಯದ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಅರಸಿ ಅರ್ಜಿ ಸಲ್ಲಿಸುವ ಎಲ್ಲರಿಗೂ ಮರುದಿನದಿಂದಲೇ ಕೆಲಸಕ್ಕೆ ಅವಕಾಶ ಮಾಡಿಕೊಡಲಾಗುವುದು ಈ ಪೈಕಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದವರು ಸರ್ಕಾರಿ ನೌಕರರು ಹಾಗೂ ತೆರಿಗೆ ಪಾವತಿದಾರರಿಗೆ ಉದ್ಯೋಗ ನೀಡುವುದಿಲ್ಲ ಉಳಿದಂತೆ ಎಪಿಎಲ್ ಬಿಪಿಎಲ್ ಎನ್ನುವ ಯಾವುದೇ ತಾರತಮ್ಯ ಮಾಡದೆ ಕೆಲಸ ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಅಥವಾ ಸರ್ಕಾರಿ ನೌಕರಿಯಲ್ಲಿರುವಂತೆ ಮೂರನೇದು ಈ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಗೆ ಮೂರು ಜನ ಬಿಟ್ಟು ಯಾರೇ ಬಂದು ನಾನು ಉದ್ಯೋಗ ಮಾಡ್ತೀನಿ ಅಂತ ಜಾಬ್ ಕಾರ್ಡ್ ಕೊಡ್ತೇವೆ ನೆಕ್ಸ್ಟ್ ಡೇ ಅಂತಲೇ ಅವರಿಗೆ ಕೆಲಸ ಸಿಗುತ್ತೆ ಯಾವುದೇ ಉದ್ಯೋಗಿ ಕೆಲಸದ ಸ್ಥಳಗಳಲ್ಲಿ ಕಾರ್ಮಿಕರ ಸುರಕ್ಷತೆಗೆ ಒತ್ತು ಕೊಡಲು ನಿರ್ಧರಿಸಲಾಗಿದೆ ಹೀಗಾಗಿ ಗ್ರಾಮೀಣ ಪಂಚಾಯಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ರಚಿಸಲಾಗಿದೆ ಈ ಟಾಸ್ಕ್ ಫೋರ್ಸ್ ಕೆಲಸದ ಸ್ಥಳಗಳಲ್ಲಿ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಕುರಿತಂತೆ ನಿರ್ಧರಿಸಿ ಕಾರ್ಮಿಕರಲ್ಲಿ ಜನಜಾಗೃತಿ ಮೂಡಿಸುತ್ತಿದೆ ಎಂದು ಹೇಳಿದರು ಕೋವಿಡ್ 19 ಸಮಸ್ಯೆಯಿಂದಾಗಿ ಯಾವ ರೀತಿ ಶಿಸ್ತಿನಿಂದ ಇರಬೇಕು ಕೋವಿಡ್ ಎಷ್ಟು ಮಟ್ಟಿಗೆ ದೂರ ಇಡಬೇಕು ವ್ಯಕ್ತಿಗೆ ಯಾವ ರೀತಿ ಆಂತರಿಕ ಅಂತರ ಕಾಪಾಡಿಕೊಂಡು ಇರಬೇಕು ಮಾಸ್ಕ್ ಹಾಕೊಂಡೇ ಇರಬೇಕು ಯಾವ ರೀತಿ ಕೈ ತೊಳ್ಕೊಂಡು ಕ್ಲೀನಾಗಿರಬೇಕು ಎಲ್ಲ ಅಂಶಗಳನ್ನು ಜಾಗೃತಿ ಉಂಟು ಮಾಡೋದಕ್ಕೆ ಮತ್ತು ಪರಿಸರವನ್ನು ಕ್ಲೀನಾಗಿ ಇಟ್ಕೊಂಡಿರಬೇಕು ಎಲ್ಲವನ್ನೂ ಕೂಡ ಆ ಟಾಸ್ಕ್ ಫೋರ್ಸ್ ಸಮಿತಿ ಮುಖಾಂತರ ಜನಜಾಗೃತಿಯನ್ನು ನಾವು ಮಾಡ್ತಾ ಇರೋದ್ರಿಂದ ಕೋವಿಡ್ ಈ ಒಂದು ಸಮಸ್ಯೆ ಗ್ರಾಮೀಣ ಪ್ರದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಸದ್ಯಕ್ಕೆ ನಡೆಸುವುದು ಬೇಡ ಎಂದು ರಾಜ್ಯ ಸರ್ಕಾರ ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿದೆ ಈ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಅಭಿಪ್ರಾಯ ಕೇಳಿದೆ ಸದ್ಯದ ಮಟ್ಟಿಗೆ 5-6 ತಿಂಗಳ ಕಾಲ ಚುನಾವಣೆ ಮುಂದೂಡುವ ಸಾಧ್ಯತೆಗಳಿವೆ ಎಂದು ಹೇಳಿದರು ಚುನಾವಣಾ ಆಯೋಗದ ಕೂಡ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ಚುನಾವಣೆ ನಡೆಸೋದ್ರ ಬಗ್ಗೆ ನಡೆಸಬೇಕು ಬೇಡ ಅಂತ ತಿಳಿಸಿ ಅಂತ ಅವರು ಪತ್ರ ಬರೆದಿದ್ದಾರೆ ಹಾಗಾಗಿ ನನಗನ್ಸತ್ತಿ ಚುನಾವಣೆಗಳು ಸ್ವಾಭಾವಿಕವಾಗಿ ಮುಂದೋಗುತ್ತೆ ಕನಿಷ್ಠ ಒಂದು 5-6 ತಿಂಗಳಲ್ಲಿ ಚುನಾವಣೆ ಮುಂದೋಗ್ಬೋದು ಇದಾಗಿತ್ತು ಸಚಿವರ ಅಭಿಪ್ರಾಯ ಸೊ ಕೋವಿಡ್ ವೇಳೆ ಸಂಕಷ್ಟದಲ್ಲಿರುವಂಥ ಗ್ರಾಮೀಣ ಭಾಗದ ರೈತರು ಮತ್ತು ಕಾರ್ಮಿಕರಿಗೆ ಮನರೇಗಾ ಯೋಜನೆ ಅತ್ಯಂತ ಸಹಕಾರಿಯಾಗಿದ್ದು ಮತ್ತಷ್ಟು ಉದ್ಯೋಗಗಳ ಸೃಷ್ಟಿಗೆ ಈ ಯೋಜನೆ ಕಾರಣವಾಗಿದೆ ಅಂತ ಸಚಿವರು ತಿಳಿಸಿದ್ದಾರೆ ಸೊ ಕ್ಯಾಮ್ರಾ ಪರ್ಸನ್ ಅರಸರೊಂದಿಗೆ ಅನಂತಕುಮಾರ್ ಡಿಡಿ ನ್ಯೂಸ್ ಬೆಂಗಳೂರು